ಹಲೋ ಹಲೋ ಹಾಂ ಸರ್ ನಮಸ್ತೆ ಸರ್. ಅದು ಶಿವಗಂಗ ಸ್ವಾಮೀಜಿ ಅವ್ರು ಫೋನ್ ಮಾಡಿದ್ರಲ್ಲ ಸರ್. ಹಾಂ ಹೇಳಿ ಹೇಳಿ. ಸರ್ ಪೇಶೆಂಟ್ ಕರೆಯೋರು ಹೇಳಮ್ಮ. ತುಮಕೂರು ಆಸ್ಪತ್ರೆಯಲ್ಲಿ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ಅವ್ರನ್ನ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ನಮ್ಗೆ ಕಳ್ಸಿಕೊಟ್ಬಿಟ್ರೆ ನಾವು ಇಲ್ಲೇ ನೋವು ತೋರಿಸ್ಕೊಂತೀವಿ. ಆದ್ರೂ ಒಂದು ಬೆಡ್ ಕೊಡ್ತೀವಿ ಸರ್. ಇನ್ನೇನ ಓಡಾಡ್ತಿದ್ದೀವಿ ಸರ್. ಒಂದು ಬೆಡ್ ಸಿಕ್ಕಿಲ್ಲ ತುಮಕೂರಲ್ಲಿ. ಒಂದು ನಿಮಿಷನಮ್ಮ, ಈಗ ನಾನೇ ಒಂದು 25 ಜನ ಕೊರೋನಾ ವೈರಸ್ ಅಂತ ಹಾಕಿ ನಮ್ಮ ಹೋಬಳಿಲಿ ನಮ್ಮ ತಾಲೂಕಲ್ಲಿ. ನೀವು ಅಟ್ಲೀಸ್ಟ್ ಈ ಸುಮಾರು ಡೈಲಿ 10-15 ಜನ ಪೇಷಂಟ್ಸ್ನ ನಾವು ಅಡ್ಮಿಟ್ ಮಾಡೋದು, ಐ ಸಿ ಯು ಕೊಡಿಸೋ ಕೆಲಸ ಮಾಡ್ತಿದ್ದೀವಿ ದಿನ. ನಿಮ್ಗೆ ಗೊತ್ತಾಗ್ಲಿಲ್ವಾ ಅದು ಮಾಹಿತಿ ಬರಲಿಲ್ವಾ? ಆಮೇಲೆ ಆಂಬ್ಯುಲೆನ್ಸ್ ಕೂಡ ಫ್ರೀಯಾಗಿ ಕೊಟ್ಟಿದ್ದೀವಮ್ಮ ನಾವು ನಿಮಗೆ ನಮ್ಮ ತಾಲೂಕಿಗೆ. ಹಾಂ ಇರಲಿ, ಆಯ್ತು, ತೊಂದರೆ ಇಲ್ಲ. ಈಗ ಪೇಷಂಟ್ ಹೆಂಗೆ ಅವ್ರಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅದೇ ಫಸ್ಟ್ ಸರ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ರಾತ್ರಿ ಏನೋ ಆಕ್ಸಿಜನ್ ಹಾಕಿದ್ರಂತೆ, ಇವಾಗ ಏನೋ ಆಗ್ತಿಲ್ವಂತೆ, ಟ್ರಿಪ್ಸ್ ಕೂಡ ಏನೋ ಆಗ್ತಾ ಇಲ್ವಂತೆ, ಕೆಮ್ಮು ಜಾಸ್ತಿನೇ ಬರ್ತಾ ಇದೆ. ಅವ್ರು ಏನೋ ನೆಗ್ಲೆಕ್ಟ್ ಮಾಡ್ತಾ ಇದಾರಂತೆ ಸರಿಯಾಗಿ ನೋಡ್ತಾರೆ. ಯಾರು ಡಾಕ್ಟರ್, ಯಾರು ಅವರು ಗೊತ್ತಿಲ್ಲ ಡಾಕ್ಟರ್ ಯಾರು ಅಂತ. ಅವ್ರು ಏನು ಕೋವಿಡ್ ಆಗಿದೆ ಅಂತ ರಿಪೋರ್ಟೇ ಕೊಡ್ತಾ ಇಲ್ಲ ಸರ್. ಏನೂ ಮಾಹಿತಿನೇ ಕೊಡ್ತಿಲ್ಲ ಈ ಸಗೆ. ಮಾಹಿತಿ ಕೊಡ್ತಾ ಇಲ್ವಾ ನಿಮ್ಗೆ ಯಾರು ಡಾಕ್ಟರ್ ಅವರು? ಡಾಕ್ಟರ್ ಯಾರು ಏನಂತ ನಂಗೆ ಗೊತ್ತಿಲ್ಲ. ನನಗೂ ಕೋವಿಡ್ ಆಗ್ಬಿಟ್ಟಿದೆ, ನನ್ನ ಮನೇಲಿ ಇದ್ದೀನಿ, ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದಾನೆ. ಗೊತ್ತಿಲ್ವಲ್ಲಮ್ಮ, ನಾವು ಯಾರು ಡಾಕ್ಟರ್ ಪ್ಲೇಸ್ ಹೇಳಿದ್ರೆ ಅವ್ರು ನಾನು ಮಾತಾಡ್ತೀನಿ, ಮಾತಾಡಿ ಹೇಳ್ತಿದ್ದೆ. ಇರಲಿ ಬಿಡಿ, ತೊಂದರೆ ಇಲ್ಲ. ಈಗ ನಾನು ಈಗ ನಿಮ್ಮ ಸ್ವಾಮೀಜಿ ಮತ್ತು ನಿಮ್ಮ ನಾಗೇಶ್ ಯಾರು ಫೋನ್ ಹಾಕಿದ್ರು? ಹಾಂ ನಾಗೇಶ್. ನಾಗೇಶ್ ಅಂದ್ರೆ ಯಾರು? ನಮ್ಮ ಬಾಬಾನೇ ಸರ್. ಫೋನ್ ಹಾಕಿದ್ರೆ ಈಗ ನನಗೆ ಡಿ ಎಚ್ ಓ ಮತ್ತು ಡಿ ಎಸ್ ಎಲ್ಲ ಈಗ ಅಂಟ್ ಟಚ್ಚಲ್ಲಿ ಇದ್ದೀನಿ. ಈಗ ಇಲ್ಲಿ ಬೆಡ್ ರೆಡಿ ಆದ ತಕ್ಷಣ ಫೋನ್ ಮಾಡ್ತೀನಿ, ನೀವು ಸೀದಾ ಶಿಫ್ಟ್ ಮಾಡ್ಕೊಂಡು ತುಮಕೂರು ತಂದ್ಬಿಡಿ. ರೆಡಿ ಮಾಡ್ತೀವಿ, ರೆಡಿ ಮಾಡ್ತೀವಿ, ಡೋಂಟ್ ವರಿ, ರೆಡಿ ಮಾಡ್ತೀವಿ, ಡೋಂಟ್ ವರಿ. ರೆಡಿ ಆಗಿದ ತಕ್ಷಣ ಒಂದು ಫೋನ್ ಹಾಕಿ ಸರ್. 100% ಡೋಂಟ್ ವರಿ. ಏನು ನಿಮ್ಮ ಹೆಸರು? ಉಮಾ ಅಂತ ಸರ್. ಉಮಾ, ಆಯ್ತಮ್ಮ. ಓಕೆ ಓಕೆ ಓಕೆ. ನಮ್ಮ ಗುರಿ ಒಂದೇ, ಇಲ್ಲಿ ಎಲ್ಲ ಒಂದು ಕಡೆ ಈ ಕೊರೋನಾ ಇರೋದು, ನಮ್ಮ ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಸಾವು ನೋವು ಆಗಬಾರ್ದು, ಅದರಿಂದ ಪಾರ್ ಮಾಡೋ ಅಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ನನ್ನ ಜನರಿಗೆ ಮಾಡಬೇಕು ಅನ್ನೋ ಉದ್ದೇಶ. ಸೊ ಅದಕ್ಕೋಸ್ಕರ ಈಗಾಗಲೇ ವಿ ಡಿಸೈಡೆಡ್ ಮೊನ್ನೆ ಕೂಡ ನಮ್ಮ ತಾಲೂಕಿಗೆ ಅಂತೇಳಿ ಆಂಬ್ಯುಲೆನ್ಸು ಕೆಲವರು ನನಗೆ ಪಾಪ ಎಷ್ಟೋ ಜನ ಪಬ್ಲಿಕ್ಸು ರೈತರು ಕೂಡ ಆಂಬ್ಯುಲೆನ್ಸ್ ಫೋನ್ ಮಾಡಿದಾಗ 108 ಇನ್ ಟೈಮಿಗೆ ಬರದೆ ಸುಮಾರು ಜನ ಸಾಯುವಂಥದ್ದನ್ನ ನಾವು ನಮಗೆ ಒಂದಷ್ಟು ಮಾಹಿತಿ ಬಂದಿರೋದ್ರಿಂದ ಮೊನ್ನೆ ರೀಸೆಂಟಾಗಿ 3 ಬ್ಯಾಕು ನಾನು ನಮ್ಮ ತಾಲೂಕಿನ ಕಾರ್ಯಕರ್ತರು ಅವೆಲ್ಲ ಒಟ್ಟಿಗೆ ಸೇರಿಸಿ 4 ಆಂಬ್ಯುಲೆನ್ಸ್ನ ನನ್ನ ತಾಲೂಕಿಗೆ ಫ್ರೀಯಾಗಿ ಕೊಡುವಂಥ ಕೆಲಸ ಮಾಡಿದ್ವಿ. 24x7 ಈಗ ಉಚಿತವಾಗಿ ಕೆಲಸ ಮಾಡ್ತಾವಾಗಲೇ ಸುಮಾರು ಈಗಾಗಲೇ 3 ಸುಮಾರು ಹತ್ತಿರ 80-90 ಪೇಷೆಂಟ್ಗಳನ್ನ ಈಗಾಗಲೇ ಆಂಬ್ಯುಲೆನ್ಸಲ್ಲೇ ಉಚಿತವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಲಿಫ್ಟ್ ಮಾಡೋಂಥ ಕೆಲಸ ಮಾಡ್ತಿದ್ದೀವಿ. ಜೊತೆಯಲ್ಲೇ ಡೈಲಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಕನಿಷ್ಠ ಪಕ್ಷ ಡೈಲಿ ಒಂದು 20-25 ಅವ್ರನ್ನೆಲ್ಲರೂ ಕೂಡ ಯಾರು ನಮಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಮಾಹಿತಿ ನಮಗೆ ವಿತ್ ರೆಕಾರ್ಡ್ಸ್ ಕಳಿಸ್ಕೊಡ್ತಾರೋ ಅವ್ರನ್ನ ಸಮೇತ ನಾವು ಆಂಬ್ಯುಲೆನ್ಸಲ್ಲಿ ಲಿಫ್ಟ್ ಮಾಡಿ ಅವ್ರಿಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಕೆಲವು ಟೇಕ್ ಆಫ್ ಏನಾಗಿದೆ ಅಲ್ಲ ಹಾಸ್ಪಿಟ್ಲ್ಗಳು ಅವಕ್ಕೆಲ್ಲ ಹೋಗಿ ಡಾಕ್ಟರ್ಗಳು ಮಾತಾಡಿ ಅವ್ರಿಗೆ ಅಡ್ಮಿಟ್ ಮಾಡಿಸೋ ಅಂತ ಕೆಲಸ ನಾವೆಲ್ಲ ಮಾಡ್ತಾಯಿದ್ದೀವಿ.